ಕ್ಯಾನ್ಸರ್ ಪೇಷಂಟ್ ಎಮ್ಮ ಡಾಕ್ಟರ್ ಇನ್ನೇನು ಉಳಿಯೋದಿಲ್ಲ ಅಂತ ಹೇಳೋದು ಕಳಿಸಿದ್ದಾರೆ. ಅವ್ರಿಗೆ ಎನಿ ಟೈಮು ಹೊಟ್ಟೆಯಲ್ಲಿ ನೀರು ಸೇರ್ಕೊಳ್ಳೋದು, ಅದನ್ನು ಡಾಕ್ಟರ್ ಇನ್ನು ಮುಗಿಯುತ್ತೋ ಕತೆ ಅಂತ ಹೇಳಿದ್ದಾರೆ. ಅವ್ರು ಮೋಸ್ಟ್ಲಿ ಬರ್ಬೋದು ಏನೋ ಈಗಾಗ. ಅವರು ಬಂದರು ನನ್ನ ಆಫೀಸ್ಗೆ, ಕೆಲವು ಮಂತ್ರ ಬರ್ಕೊಟ್ಟೆ. ಆ ಮಂತ್ರ ಓದಿದ ಮೇಲೆ ಅವ್ರು ಅಡ್ಮಿಟ್ ಆದಂಥವರು ಆಚೆ ಬಂದು ಇವತ್ತು ಇಲ್ಲಿ ಬಂದು ಹೋಮ್ವರ್ಕ್ ಕೊಡುವಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗೂ ಆಗಿದ್ದಾರೆ. ಈಗ ಈ ಥರ ಅಂಥ ಒಂದು ಉದಾಹರಣೆಗಳು ನೋಡಿದಾಗ ತುಂಬ ನನಗೆ ಸಂತೋಷ ಆಗುತ್ತೆ, ಖುಷಿ ಅನಿಸುತ್ತೆ. ಹೌದು, ಡಾಕ್ಟ್ರಿಂದ ಆಗದಿರೋಂಥ ಕೆಲವೊಂದು ಸಮಸ್ಯೆಗಳು, ಮತ್ತು ಕೆಲವೊಬ್ಬರು ಡಾಕ್ಟರ್ಸೇ ಬರ್ತಾರೆ, ಬಂದಾಗ ಅವ್ರಿಗೆ ಮಂತ್ರ ಬರ್ಕೊಟ್ಟಾಗ ಇಲ್ಲ ಸರ್ ಏನೊಂದು ಒಳ್ಳೇದಿದೆ, ಏನೋ ಶಕ್ತಿ ಇದೆ ಇದರಲ್ಲಿ ಅಂತಾರೆ. ಖಂಡಿತ ಖುಷಿ ಅನಿಸುತ್ತೆ ಅವೆಲ್ಲ ನಮಗೆ ಆ ವಿಚಾರಗಳು ಕೇಳಿದಾಗ. ನಮ್ಮನೆ ಪಾರ್ವತಿ ಅಂದ್ಬಿಟ್ಟು ಆರೋಗ್ಯ ಸರಿಗಿರಲಿಲ್ಲ, ಗುರುಗಳ ಹತ್ರ ಬಂದಿದ್ವಿ. ಗುರುಗಳು ಒಂದು ಮಂತ್ರ ಬರ್ಕೊಟ್ರು. ಆ ಮಂತ್ರ ಓದ್ತಾ ಇದ್ದಾಗ ದೇವಸ್ಥಾನ ಸನ್ನಿಧಿ ಒಂದು ಸಲ ಸನ್ನಿಧಾನಕ್ಕೆ ಬನ್ನಿ ಅಂತ ಹೇಳೋದು. ಜೂನ್ 15 ಸನ್ನಿಧಾನಕ್ಕೆ ಬಂದ್ವಿ. ತೃತೀಯ ಅಮಾವಾಸ್ಯ ಪೌರ್ಣಮಿ ಬರ್ತಾಯಿನಿ. ನಮ್ಮ ಮನೆಯವ್ರಿಗೆ ಹೇಳ್ಬೇಕಾದ್ರೆ ಬ್ರೆಸ್ಟ್ ಕ್ಯಾನ್ಸರು, ಅವ್ರ ಹೊಟ್ಟೆಯಲ್ಲಿ ನೀರು ಸೇರ್ತಾ ಇತ್ತು, 4th ಸ್ಟೇಜು. ಆದರೆ ಇವತ್ತು ಯಾವ ಸ್ಟೇಜು ಇಲ್ಲ, ಯಾವ ಇದಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಏನು ತೊಂದರೆನೇ ಇಲ್ಲ, ನೀವು ಆರೋಗ್ಯವಾಗಿದ್ದೀರಾ. ಆರೋಗ್ಯ ಸಮಸ್ಯೆ ಇರೋರು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಇಲ್ಲಿ ಬಂದು ಕೇಳಿಕೊಂಡ್ರೆ 100% ಕ್ಯೂರ್ ಆಗ್ತಿತ್ತೆ. ಎಂಥ ಕ್ಯಾನ್ಸರ್ ಆಗಿರಲಿ ಇಲ್ಲಿ ಬಂದು ಸ್ವಾಮಿಗಳ ಹತ್ರ ಒಂದು ಮಂತ್ರ ಹೇಳ್ಕೊಡ್ತಾರೆ, ಮಂತ್ರ ಕಲ್ತುಬಿಟ್ಟು ದೇವಸ್ಥಾನಕ್ಕೆ ಬಂದು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಬನ್ನಿ. ಎಂಥ ಕಾಯಿಲೆ ಇರಲಿ ಅವರು ನಾನು ಕೇಳ್ಕೊಳ್ಳೋದು ಇಷ್ಟೇ, ಬಂದು ಕೇಳಿ ದೇವ್ರು 100% ಒಳ್ಳೆಯದಾಗುತ್ತೆ. ನಾವು ಉದಾಹರಣೆ ನಮ್ಮ ಮನೆಯವರೇನೆ, ನಮ್ಮ ಮನೆಯವರು ಯಾವ ಸ್ಟೇಜಲ್ಲಿದ್ದರು ಅಂದರೆ ಉಳಿಯೋದೇ ಗ್ಯಾರಂಟಿ ಇರಲಿಲ್ಲ. ಆ ಥರ ಡಾಕ್ಟ್ರ್ ಹೇಳಿದರು. ಈಗ ನೋಡಿದ್ರೆ ಅವ್ರು ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತಾರೆ, ವಾರಕ್ಕೆ 3 ಲೀಟ್ರ್ ನೀರು ಸೇರಬೇಕಾಯ್ತು, ಎಲ್ಲ ಸರವಾಗಿದೆ. ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ವರದರಾಜೇಶ್ವರ ದೇವಸ್ಥಾನಕ್ಕೆ ಬನ್ನಿ, ಸನ್ನಿಧಾನಕ್ಕೆ ಬಂದು ಕೇಳ್ಕೊಳ್ಳಿ. ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ಎಂಥ ಕಾಯಿಲೆ ಇದ್ದರೂ ಗುಣ ಆಗುತ್ತೆ 100%. ಅದು ನಮ್ಮ ಮನೆಯವರೇ ಉದಾಹರಣೆ, ಅದಕ್ಕೆ ಬೇರೆ ಏನಿಲ್ಲ. ಅದು